ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಸ್ವಚ್ಛತೆಗಾಗಿ ನಗರಸಭೆಯಿಂದ ವಾಕ್ಥಾನ್ ಅರಿವು ಕಾರ್ಯಕ್ರಮ. ರಾಜ್ಯದ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಸೆಪ್ಟೆಂಬರ್ 26ರಿಂದ ನವೆಂಬರ್ 1ರವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇ ದಿನವಾದ ಇಂದು ಚಿಂತಾಮಣಿ ನಗರಸಭೆಯಿಂದ ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಬೆಂಗಳೂರು ರಸ್ತೆಯಲ್ಲಿರುವ ನಗರಸಭೆ ಕಚೇರಿಯಿಂದ ಹೊರಟ ವಾಕ್ಥಾನ್ ಜಾಥಾದಲ್ಲಿ ನಗರಸಭೆಯ ಪೌರಾಯುಕ್ತರು, ಪೌರ ಕಾರ್ಮಿಕರು, ಸಿಬ್ಬಂದಿ, ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಸ್ವಚ್ಛತೆಯ ಬಗ್ಗೆ ವಿವಿಧ ಘೋಷಣೆ ಮತ್ತು ವಿವಿಧ ಭಿತ್ತಿಪತ್ರಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ತೆರಳಿ ನಂತರ ನಗರಸಭೆಗೆ ವಾಪಸ್ಸಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರ ರಾಘವೇಂದ್ರ ಗುರುರವರು, ರಾಜ್ಯ ಪೌರಾಡಳಿತ ನಿರ್ದೇಶನಾಲಯದ ಆದೇಶದಂತೆ ಇಂದು ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಸೆಪ್ಟೆಂಬರ್ 27ರಂದು ಅಜಾದ್ ಚೌಕ KSRTC ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕ, ಸೆಪ್ಟೆಂಬರ್ 28ರಂದು ನಗರಸಭೆಯ ಮುಖ್ಯ ರಸ್ತೆಗಳಲ್ಲಿ ಜಾಥಾ, ಸೆಪ್ಟೆಂಬರ್ 29ರಂದು ಊರು ಮುಂದೆ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾರ್ಡ್ ಮೀಟಿಂಗ್, ಸೆಪ್ಟೆಂಬರ್ 30ರಂದು ಅಗ್ರರ ಕಲ್ಯಾಣಿಯಲ್ಲಿ ಶ್ರಮದಾನ ಮತ್ತು ಅಕ್ಟೋಬರ್ 1ರಂದು ನಗರಸಭೆಯಲ್ಲಿ ಬೆಂಗಳೂರು ವೃತ್ತದವರೆಗೂ ಸಂಜೆ 6 ಗಂಟೆಗೆ ಮೇಣದ ಬತ್ತಿಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಸ್ಕಾರ. ಇವತ್ತು ಸರ್ಕಾರದ ಆದೇಶದಂತೆ ಸ್ವಚ್ಛತಾ ಅಭಿಯಾನ ಪ್ರೋಗ್ರಾಮ್ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತಿಂದ ಶುರುವಾಗಿ 1 ವಾರದ ಮಟ್ಟಿಗೆ ಶನಿವಾರದವರೆಗೂ ಸಹ ಕೂಡ ವಿವಿಧವಾದಂತಹ ಕಾರ್ಯಕ್ರಮಗಳನ್ನು ನಗರಸಭೆ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮಗಳೆಲ್ಲನೂ ಸರ್ಕಾರದಿಂದನೇ ಆಯೋಜನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ವಾಕಥಾನ್ ಅನ್ನ ನಗರಸಭೆ ಕಚೇರಿಯಲ್ಲಿ ಪ್ರಾರಂಭ. ಅಮೃತ ಮಹೋತ್ಸವ ಆಚರಣೆ ಈ ಸುವರ್ಣ ಮಹೋತ್ಸವ ವರ್ಷದ ಅಮೃತ ಮಹೋತ್ಸವ ವರ್ಷದಲ್ಲಿ ಈ ಸರ್ಕಾರದ ಆದೇಶದಂತೆ ಈ ಒಂದು 26ನೇ ತಾರೀಕಿಂದ ಹಿಡಿದು 31ನೇ ತಾರೀಕಿನವರೆಗೂ ಈ ಸ್ವಚ್ಛತೆಯ ಅರಿವನ್ನು ಸಾರ್ವಜನಿಕರಲ್ಲಿ ಮೂಡಿಸಿ ಇನ್ನೂ ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಇವತ್ತಿನ ದಿವಸ ಈ ವಾಕಥಾನ್ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪ್ರತಿನಿತ್ಯನೂ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮತ್ತು ಅರಿವನ್ನು ಮೂಡಿಸುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ.